ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಕಿಲ್ಲಾರಹಟ್ಟಿ ಗ್ರಾಮದಲ್ಲಿ ನಡೆದ ದಲಿತ ಅಪ್ರಾಪ್ತ ಬಾಲಕಿ ಶ್ರುತಿ ಅಪಹರಣ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್‌ಐಟಿ ಮೂಲಕ ತನಿಖೆ ಮಾಡಿಸಬೇಕು ಹಾಗೂ ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿಗಳನ್ನು ವಜಾಗೊಳಿಸಬೇಕು ಎಂದು ದಲಿತ ಹೋರಾಟಗಾರ ಆರ್ ಮಾನಸಯ್ಯ ಒತ್ತಾಯ ಮಾಡಿದರು. ಮುದಗಲ್ ಪಟ್ಟಣದ ಬ್ರಹ್ಮಶ್ರೀ ಹೋಟೆಲ್ನಲ್ಲಿ ಕರೆದ ಜಿಲ್ಲಾ ದಲಿತ ಮುಖಂಡರ ಸಹಯೋಗದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಬೈಲಪ್ಪ ಮಾತರವರನ್ನ ಗ್ರಾಮದ ಅನೇಕರು ಕಂಬಕ್ಕೆ ಕಟ್ಟಿ ಹಿಂಸೆ ನೀಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದು ದೂರುದಾರರು ಇನ್ನೂ ಅನೇಕರನ್ನ ಬಿಟ್ಟಿರುವುದರಿಂದ ಇಂದು ಎರಡನೇ ಪ್ರಕರಣ ದಾಖಲಿಸಲು ದೂರು ಸಲ್ಲಿಸಲಾಗಿದೆ. ನಾಲ್ಕು ದಿನಗಳವರೆಗೆ ಗಡುವು ನೀಡುತ್ತೇವೆ, ಅದರೊಳಗೆ ಆ ಎಲ್ಲ ಆರೋಪಿತರನ್ನ ಬಂಧಿಸದಿದ್ದರೆ ರಾಯಚೂರಿನ ಎಸ್ಪಿ ಕಚೇರಿ ಮುಂದೆ ಜಿಲ್ಲೆಯ ದಲಿತರು ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. बहुत मुख्यवाद मुद्दे पत्रकर्त गोष्ठी बहुत महत्व किल्लारट्टी घटने अब केवल घटने किल्लारट्टी बैलप्पन मन अलू ग्राम विद्युत कम कटे तलिसोड ऐन अटैक्स इन सामान्य घटने तमकू गु नमकू ग ಇದಾಗಿಗಾಗಲೆ 18 ಆಕ್ಷನ್ ಈ ದಿನ ಗತಿಸ್ತಾ ಇದೆ. 13 11 2021 ಕ್ಕೆ ಕಿಲ್ಲಾರಟ್ಟಿಯಲ್ಲಿ ಬೈಲತ್ನ ಮೇಲೆ ನೇರವಾಗಿ ದಾಳಿಯಾಗಿ 5 ದಿನಗಳಾಗಿದೆ. 13ನೇ ತಾರೀಕು ಸಂಜೆ 7 ರಿಂದ 8:30 ವರೆಗೆ ಇದು ನಡೆದಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದ್ದು ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದು दिन 15/11/2021 वै हल्लिया दौर्जन्य हिंस आगे वड़त बड़ता कंब कटे हाक आ प्रकरण 3 दिन तड़वा मुदगल पोलिस स्टेशन दाखल याके जो प्रकरण दाखल मत 4 दिन रही इवू ಸಂಬಂಧಪಟ್ಟ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ತಮಗೆಲ್ಲರೂ ಚೆನ್ನಾಗಿ ಗೊತ್ತು. ಆಕ್ಚುಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಪ್ರಮುಖ ಕಿಡಿಗೇಡಿಗಳು ಈ ಕೃತ್ಯವನ್ನು ಸಿಗಿದಂತ ಪ್ರಮುಖ ಜನರು ಅರೆಸ್ಟ್ ಆಗಿದ್ದಾರೆ. ಹೇಳ್ತಾ ಇದ್ದಾರೆ ಆಕ್ಚುಲಿ 8 ಜನ ಅರೆಸ್ಟ್ ಮಾಡಿ 6 ಜನ ಅರೆಸ್ಟ್ ಮಾಡಿವಿ 7 ಜನ ಅರೆಸ್ಟ್ ಮಾಡಿದ್ರು. ಎಲ್ಲಾದರೂ ಬುತ್ತಿ ಕಳವು ಮಾಡಿದವರಿಗೆ ಮುಖ ಕಪ್ಪು ಚೀಲ ಹಾಕೊಂಡು ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಯಾವಾದರೂ ಸಣ್ಣ ಪುಟ್ಟ ಅಪರಾಧ ಎಸಗಿದ್ರೆ ಕರ್ನಾಟಕ ಪೊಲೀಸು ಅಕ್ಯೂಸ್ಗಳಿಗೆ ಆರೋಪಿಗಳಿಗೆ ಮುಖಕ್ಕೆ ಆಕ್ಚುಲಿ ಬ್ಲ್ಯಾಕ್ ಚೀಲ ಕಪ್ಪು ಚೀಲ ಹಾಕಿಬಿಟ್ಟು ಕೈ ಕೊಳ ಹಾಕಿಬಿಟ್ಟು ಸಾರ್ವಜನಿಕ ಪ್ರದರ್ಶನ ಮಾಡ್ತಾರೆ. ಕಿಲ್ಲಾರಟ್ಟಿ ಘಟನೆ ಏನಿದೆಲ್ಲ ಇದು ಭಾರತ ದೇಶದ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈ ನೆಲದ ಎಲ್ಲ ಕಾನೂನಿಗೆ ವಿರುದ್ಧವಾದದ್ದು. ಆಕ್ಚುಲಿ ಇದು ಹೈಲಿ ಸೆನ್ಸಿಟಿವ್ ಕ್ರೈಮ್. ಆರೋಪಿಗಳು ಎಲ್ಲಿದ್ದಾರೆ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾಕೆ ಅವರಿಗೆ ಕಪ್ಪು ಚೀಲ ಆಗ್ತಿಲ್ಲ. ಸ್ವಾತಂತ್ರ್ಯ ಸಹೋದರತೆ ಸಹಬಾಳ್ವೆ ಸಂವಿಧಾನ ಇರುವಂತ ದೇಶದಲ್ಲಿ ಈ ಯುಗದಲ್ಲಿ ಜಾತಿ ಹೆಸರಲ್ಲಿ ದೌರ್ಜನ್ಯ ಎಸಗದು ದೌರ್ಜನ್ಯಾಗಿ ಹಿಂಸೆ ಆಗಿ ಒಡತ ಬರ್ತಾ ಆಗಿ ಕಂಬಕಟ್ಟೆ ಹಾಕಿದಂತ ಆ ಪ್ರಕರಣ 3 ದಿನ ತಡವಾಗಿ ಮುದಗಲ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದೆ. ಯಾಕೆ ಜದಿ ಈ ಪ್ರಕರಣ ದಾಖಲಾಗಿ ಮತ್ತೆ 4 ದಿನ ಬಂದಿ ಇದುವರೆಗೂ ಸಂಬಂಧಪಟ್ಟಂತ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ತಮಗೆಲ್ಲ ಚೆನ್ನಾಗಿ ಗೊತ್ತು. ಆಕ್ಚುಲಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳು ಪ್ರಮುಖ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಸಗಿದಂತ ಪ್ರಮುಖ ಜನರು ಅರೆಸ್ಟ್ ಆಗಿದ್ದಾರೆ. ಹೇಳ್ತಾ ಇದ್ದಾರೆ ಆಕ್ಚುಲಿ 8 ಜನ ಅರೆಸ್ಟ್ ಮಾಡಿವಿ, 6 ಜನ ಅರೆಸ್ಟ್ ಮಾಡಿವಿ, 7 ಜನ ಅರೆಸ್ಟ್ ಮಾಡಿದ ಅಂತ. ಎಲ್ಲಾದರೂ ಬುತ್ತಿ ಕಳವು ಮಾಡಿದವರಿಗೆ ಮುಖ ಕಪ್ಪು ಚೀಲ ಹಾಕೊಂಡು ಟಿವಿಯಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಯಾವಾದರೂ ಸಣ್ಣ ಪುಟ್ಟ ಅಪರಾಧ ಎಸಗಿದ್ರೆ ಕರ್ನಾಟಕ ಪೊಲೀಸು ಅಕ್ಯೂಸ್ಗಳಿಗೆ ಆರೋಪಿಗಳಿಗೆ ಮುಖಕ್ಕೆ ಆಕ್ಚುಲಿ ಬ್ಲ್ಯಾಕ್ ಚೀಲ ಕಪ್ಪು ಚೀಲ ಹಾಕಿಬಿಟ್ಟು ಕೈ ಕೊಳ ಹಾಕಿಬಿಟ್ಟು ಸಾರ್ವಜನಿಕ ಪ್ರದರ್ಶನ ಮಾಡ್ತಾರೆ. ಕಿಲ್ಲಾರಟ್ಟಿಯ ಘಟನೆ ಏನಿದೆಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ ದಾನಪ್ಪ ಹನುಮಂತಪ್ಪ ಕಾಕರ್ಕಲ್ ಪ್ರಭು
ರಾಜ್ಕೋಡ್ಲಿ, ದೊಡ್ಡಪ್ಪ ಮಸ್ಕಿ, ಚಿನ್ನಪ್ಪ ಕೊಟ್ರಕ್ಕಿ, ಎಚ್ಆರ್ ಬಡಗಿರಿ, ಶ್ರೀಮತಿ ರೇಣುಕಮ್ಮ, ಆನಂದ್ ಪೈಂಟರ್, ವೆಂಕಟೇಶ್ ಶಿರಿಮನಿ, ಹನುಮಂತಪ್ಪ ಆಶಿಹಾಳ್, ಸ್ಥಳೀಯ ಜಿಲ್ಲಾ ಮಟ್ಟದ ದಲಿತ ಮುಖಂಡರು ಉಪಸ್ಥಿತರಿದ್ದರು. ಬಸವರಾಜ್ ಹುನೂರು, S9 TV, ಲಿಂಗಸಗೂರು.